ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಚುನಾವಣಾ ಆಯೋಗ ಬಿಗ್ ಶಾಕ್ ಕೊಟ್ಟಿದೆ ಪ್ರಚಾರ ಸಭೆಯಲ್ಲಿ ಬಿಜೆಪಿ ನಾಯಕಿ ಮಾಲಿನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಕಾಂಗ್ರೆಸ್ ನಾಯಕ ರಣದೀಪ್ ಸುರ್ಜೇವಾಲೆಗೆ ನಲವತ್ತೆಂಟು ಗಂಟೆಗಳ ಕಾಲ ಪ್ರಚಾರ ಮಾಡದಂತೆ ನಿಷೇಧ ಹೇರಿದೆ ಇಂದು ಸಂಜೆ ಆರು ಗಂಟೆಯಿಂದ ನಲವತ್ತೆಂಟು ಗಂಟೆಗಳ ಕಾಲ ಸುರ್ಜೇವಾಲಾಗೆ ನಿಷೇಧ ಹೇರಿ ಆದೇಶ ನೀಡಿದೆ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ಸಾರ್ವಜನಿಕ ಸಭೆಗಳು ಮೆರವಣಿಗೆಗಳು ರೋಡ್ ಶೋಗಳು ಮತ್ತು ಸಂದರ್ಶನಗಳು ಮಾಧ್ಯಮಗಳಿಗೆ ಹೇಳಿಕೆಗಳು ನೀಡದಂತೆ ಸೂಚನೆ ನೀಡಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಆಯೋಗವು ವಿಧಿಸಿದ ಮೊದಲ ಪ್ರಚಾರ ನಿಷೇಧ ಇದಾಗಿದೆ ಬಹುಶಃ ಇದು ಅಷ್ಟೇ ಅಲ್ಲ ಸರ್ ಯಾವುದೇ ಲೀಡರ್ಸ್ ಆಗಿರಲಿ ವೈಯಕ್ತಿಕವಾಗಿ ಮಾತನಾಡೋರಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಇರೋದಲ್ಲ ಸಂದರ್ಭಗಳಲ್ಲಿ ಈ ಥರ ಚುನಾವಣಾ ಆಯೋಗ ನಿಷೇಧವನ್ನು ಮಾಡಿದೆ ಆದರೆ ನಾನು ನಿನ್ನೆ ಮಾತಾಡ್ತಾ ಇದ್ದೆ ಗಮನಿಸಿ ಅದು ಯಾವುದೇ ರಾಜಕೀಯ ಪಾರ್ಟಿ ಆಗಿರ್ಬೋದು ಅದು ಬೇರೆ ಯಾರೇ ಆಗಿರ್ಬೋದು ಎಲೆಕ್ಷನ್ ಕಮಿಷನ್ನ ಗಮನಕ್ಕೆ ತಂದರೆ ಎಲೆಕ್ಷನ್ ಕಮಿಷನ್ ಇದು ಭಾಳ ಡೆರೋಗೇಟರಿ ಇದು ಅವಹೇಳನಕಾರಿ ಇದು ಅನ್ಪಾರ್ಲಿಮೆಂಟ್ರಿ ಅಂತ ಅನಿಸಿದರೆ ಈಗಾಗಲೇ ಐದು ಸೆಟ್ ಆಫ್ ರೂಲ್ಸ್ಗಳನ್ನು ಎಲೆಕ್ಷನ್ ಕಮಿಷನ್ನು ಅವರು ಪ್ರೆಸ್ ಮೀಟ್ ಮಾಡಿದಾಗ ಇಟ್ಟಿದ್ದನ್ನು ನಾವು ನೀವು ಗಮನಿಸಿದ್ದೇವೆ ಅಂತ ಅನ್ಸಿದ್ರೆ ಯಾರಿಗೂ ಬೇಕಾದರೂ ಕೂಡ ನೀವು ಪ್ರಚಾರ ಮಾಡಬೇಡಿ ಅಂತ ನಿಷೇಧ ಹೇರಬಹುದಾದಂಥ ಸಾಧ್ಯತೆ ಇದೆ ಇವರಿಗೆ ಟೂ ಡೇಸ್ ನೀವು ಪ್ರಚಾರ ಮಾಡಬೇಡಿ ಅಂತ ಹೇಳಿದ್ದಾರೆ ಭಾಳ ಎಚ್ಚರದಿಂದ ಇರಬೇಕು ಅನ್ನೋದಕ್ಕೆ ಇದು ಪ್ರಬಲವಾದಂಥ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತೆ ಮತ್ತು ಮಾತಾಡುವಾಗ ಸಾಮಾನ್ಯವಾಗಿ ಅಭಿವೃದ್ಧಿ ವಿಚಾರಗಳನ್ನು ಪ್ರಸ್ತಾಪಿಸಿ ನಾನು ಹೇಳಿದ್ನಲ್ಲ ವಾಟ್ ಯು ಬ್ರಿಂಗ್ ಆನ್ ಟು ದ ಟೇಬಲ್ ನೀವೇನು ಕೊಡ್ತೀರಿ ಜನಕ್ಕೆ ನಿಮ್ಮ ವ್ಯಾಲ್ಯೂಸ್ ಏನು ನಿಮ್ಮದೇನು ಕೊಡುಗೆಗಳು ತಾವು ಯಾವ ಅಭಿವೃದ್ಧಿ ಮಾಡ್ತೀರಿ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಈಗಾಗಲೇ ಇದ್ದವರು ಅಥವಾ ಮುಂದೆ ಬರೋರು ಏನು ಮಾಡ್ತಾರೆ ಆಲೋಚನೆಗಳು ಏನು ಪ್ಲ್ಯಾನ್ಸ್ ಏನು ಆ್ಯಕ್ಷನ್ಸ್ ಏನು ನಿಮ್ಮ ಇಡೀ ಭಾರತದ ಬಗ್ಗೆ ಇರುವ ಕನಸುಗಳೇನು ಅಥವಾ ಯಾವುದೋ ಒಂದು ಕಾನ್ಸ್ಟಿಟ್ಯುನ್ಸಿಯ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಬಗ್ಗೆ ತಮಗಿರುವಂಥ ಚಕಚಕ್ಕೆ ಯೋಚನೆಗಳೇನು ಇದನ್ನು ತಾವು ಚರ್ಚೆ ಮಾಡ್ಕೊಂಡು ಹೋದರೆ ಬಹುಶಃ ಜನ ಕೂಡ ಒಂದು ಸ್ವಲ್ಪ ಇಷ್ಟಪಡ್ಬೋದು ಅಂತ ಅನಿಸುತ್ತೆ ಏನಾಗಿದೆ ಚುನಾವಣೆ ಈಸ್ ಲೈಕ್ ನೀವು ಸ್ಪಿಟಿಂಗ್ ವಿನಾಮ್ಸ್ ಅನ್ನೋ ಥರದಲ್ಲಾಗ್ಬಿಟ್ಟಿದೆ ಅಂದರೆ ನಿಮಗೆ ಬೆಂಕಿಗಳದು ವಿಷಾವುಗಳದು ಅನ್ನೋ ಥರದಲ್ಲಾಗ್ಬಿಟ್ಟಿದೆ ಇದು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಬಿಹಾರಕ್ಕೆ ಸೀಮಿತ ಆಗಿಲ್ಲ ವೆಸ್ಟ್ ಬೆಂಗಾಲ್ಗೆ ಸೀಮಿತ ಆಗಿಲ್ಲ ಇನ್ನು ವೆಸ್ಟ್ ಬೆಂಗಾಲ್ ಕಡೆಗಳಲ್ಲಂತೂ ನೀವು ಹೋಗ್ಬಿಟ್ರೆ ನಿಮಗೆ ಅಲ್ಲಿ ನಿಮಗೆ ಟಿ ಎಮ್ ಸಿ ಮತ್ತು ಕಮ್ಯುನಿಸ್ಟ್ರ ನಡುವೆ ಮಾರಾ ಮಾರಿ ಮಾರೋ ಹೊಡಿ ರಕ್ತ ಹರಿಸು ಸಾಯಿಸು ಕೊಲೆ ಮಾಡು ಅನ್ನೋ ಹಂತಕ್ಕೆಲ್ಲ ಹೋಗ್ಬಿಡುತ್ತೆ ನಿಮಗೆ ಚುನಾವಣಾ ಪ್ರಚಾರ ಬಂದಾಗ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಾಗ ಇನ್ನೂ ಇತರ ಕಡೆಗಳಲ್ಲಿ ಕೂಡ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ಆ ಥರದ್ದೇ ಇದೆ ಹಾಗಾಗಿ ನೀವು ನಾನು ಭಾಳ ಸಲ ಹೇಳ್ತೀನಿ ಮತ್ತೆ 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 ಅದನ್ನು ಹೇಳ್ತೀನಿ ಮೊನ್ನೆ ಈ ಹೋರಾಟಗಳಾದಾಗ ಮತ್ತು ಈ ಕರ್ನಾಟಕದಲ್ಲಿ ಹೋರಾಟ ಆಗ್ತಾ ಇದೆಯಲ್ಲ ಅದಕ್ಕೂ ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ ನೀನು ಸರಿಗಿಲ್ಲ ಅವ್ರು ಸರಿಗಿಲ್ಲ ಮತ್ತೊಬ್ಬ ಸರಿಗಿಲ್ಲ ಇನ್ನೊಬ್ಬ ಸರಿಗಿಲ್ಲ ಏ ಆ ತಂಗೆ ಈ ತಿಂಗೆ ಅನ್ನೋದು ನನಗೆ ನಿಮಗೆ ಒಂದು ನಾಲ್ಕು ನಿಮಿಷದ ಮಜಾನೋ ಒಂದು ನಾಲ್ಕು ನಿಮಿಷದ ಏನೋ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸೋ ಜನಕ್ಕೆ ನೋಡ್ದವ ಹೆಂಗೆ ಮಾತಾಡಿದ್ರು ಅಂತ ಕೊಡ್ಬೋದು ಹೊರತುಪಡಿಸಿದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ ವಿಲ್ ಹ್ಯಾವ್ ನಥಿಂಗ್ ಫಾರ್ ಯು ಆಯಿತಾ ಒಂದು ಹೊತ್ತಿನ ಊಟ ಕೊಡಲ್ಲ ಒಂದು ಕುಡಿಯಕ್ಕೆ ನೀರು ಕೊಡಲ್ಲ ಇವ್ರ ಮಾತುಗಳು ಯಾವುದೇ ರಾಜಕೀಯ ಪಾರ್ಟಿಗಳ ಮಾತುಗಳು ಅದು ಎಚ್ ಡಿ ಕುಮಾರಸ್ವಾಮಿ ಅವರದಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು ಯಾರದೇ ಬೇಕಾದರೂ ಆಗಿರ್ಬೋದು ಸೊ ದೇ ಶುಡ್ ಬಿ ಕಾಶಿಯಸ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ